ನಾನು ಸಿಎಂ ಆಗೋ ಅದೃಷ್ಟ ಬೇಗ ಕೂಡಿ ಬರಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಆಸೆ ವ್ಯಕ್ತಪಡಿಸಿದ್ದಾರೆ ನಾನು ಕೆಎನ್ ರಾಜಣ್ಣ ಅವರಿಗೆ ಆಭಾರಿಯಾಗಿದ್ದೀನಿ ಆ ಅದೃಷ್ಟ ಕೂಡಿ ಬರಲಿ ಅಂತ ನಾನು ಆಸೆ ಪಡ್ತೀನಿ ತುಮಕೂರಿಗೆ ಒಳ್ಳೆದಾಗಬೇಕು ಅಂತಂದ್ರೆ ಆಗಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ನಾನು ರಾಜಣ್ಣ ಅವರಿಗೆ ಆಭಾರಿಯಾಗಿದ್ದೇನೆ ಆ ಅದೃಷ್ಟ ಕೂಡಿ ಬರಲಿ ಅಂತ ನಾನು ಆಸೆ ಪಡ್ತೀನಿ अल स्वल्प नम पर्वा तुमकूर मत तुमकूरी डीटेल नम प्रतिनिधि मधु फोन संपर्क ಮದು ಎಲ್ಲ ತುಮಕೂರವರ ಸೇರ್ಕೊಂಡು ಕುರ್ಚಿಗೆ ಕರ್ಚೀಫ್ ಹಾಕೊಂಡಂಗ ಕಾಣಿಸ್ತಾ ಇದೆ ಇದು ಖಂಡಿತವಾಗ್ಲೂ ರಕ್ಷಿತ್ ಈ ಒಂದು ಮಾತುಗಳು ಅಂದ್ರೆ ಒಂದು ಕಡೆ ಪರಮೇಶ್ವರ್ ಹೇಳ್ತಾ ಇರುವಂತದ್ದು ಮತ್ತೊಂದು ಕಡೆ ರಾಜಣ್ಣ ಅವರು ಹೇಳ್ತಾ ಇರುವಂತದ್ದು ಇವೆರಡು ಮಾತುಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಆ ರೀತಿಯಾಗಿ ಅವರು ಕುರ್ಚಿಗೆ ಕರ್ಚೀಫ್ ಅನ್ನು ಹಾಕಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ ಇನ್ನು ಫಸ್ಟ್ ಇವತ್ತೇನು ತುಮಕೂರಿನಲ್ಲಿ ಪೊಲೀಸ್ ವಸತಿ ಗೃಹಗಳ ಸಮುಚ್ಚಯವನ್ನು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಇಬ್ಬರು ಸಚಿವದ್ವಯರು ಕೂಡ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಇರ್ತಾರೆ ಈ ವೇಳೆ ಮೊದಲಿಗೆ ರಾಜಣ್ಣ ಅವರು ಮಾತಾಡ್ತಾರೆ ನಮ್ಮ ಜಿಲ್ಲೆಯಿಂದ ಯಾರಾದರೂ ಮುಖ್ಯಮಂತ್ರಿ ಆಗುವಂತ ಅಭ್ಯರ್ಥಿ ಇದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ಆಸೆ ನಮಗೂ ಕೂಡ ಇದೆ ಈಗ ಸದ್ಯ ಸಿದ್ದರಾಮಯ್ಯ ಅವರು ಇದ್ದಾರೆ ನಾವಿಬ್ರು ಕೂಡ ಅವರಿಗೆ ಬೆಂಬಲವನ್ನ ಕೊಡ್ತೀವಿ ಸಿದ್ದರಾಮಯ್ಯ ನಂತರ ಅಂದ್ರೆ ಅವರು ಏನಾದರೂ ಬೇಡ ನನಗೆ ಅಂತ ಹೇಳಿದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಆಗಬೇಕು ಅನ್ನುವಂತ ಆಸೆಯನ್ನ ರಾಜಣ್ಣ ಅವರು ಇಂಗಿತವನ್ನ ವ್ಯಕ್ತಪಡಿಸ್ತಾರೆ ಇದಾದ ಬಳಿಕ ಅದಕ್ಕೆ ಏನು ಪರಮೇಶ್ವರ್ ಅವರು ಒಂದು ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ಏನು ರಾಜಣ್ಣ ಅವರ ಆಸೆ ಇದೆ ನನಗೂ ಕೂಡ ಸಿಎಂ ಆಗುವಂತ ಆಸೆ ಇರುವಂತದ್ದು ಅವರ ಆಸೆ ಈಡೇರಲಿ ಅನ್ನುವಂತ ರೀತಿಯಲ್ಲಿ ಅವರು ಮಾತಾಡ್ತಾರೆ ಈ ಹಿಂದೆ ಕೂಡ ಹಲವಾರು ಬಾರಿ ಪರಮೇಶ್ವರ್ ಅವರು ಕೂಡ ಸಿಎಂ ಆಕಾಂಕ್ಷಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಈ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರು ಕಳೆದ 2013ರ ಚುನಾವಣೆಯಲ್ಲೂ ಕೂಡ ಅವರು ಸಿಎಂ ಆಕಾಂಕ್ಷಿ ಆಗಿದ್ರು ಆದ್ರೆ ಅವರಿಗೆ ಆ ಒಂದು ಅದೃಷ್ಟ ಇರಲಿಲ್ಲ ಯಾಕಂದ್ರೆ ಕಾರಣಾಂತರಗಳಿಂದ ಅವರು ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಬೇಕಾಯ್ತು ಅದಾದ ಬಳಿಕ 18ರ ಚುನಾವಣೆಯಲ್ಲಿ ಪರಮೇಶ್ವರ್ ಸ್ವತಃ ಕೂಡ ಏನು ಅವರೇ ಹೇಳಿದ್ರು ಯಾರು ಕೂಡ ನಾನು ಸಿಎಂ ಅಭ್ಯರ್ಥಿ ಅನ್ನುವಂತ ರೀತಿಯಲ್ಲಿ ಬಿಂಬಿಸಬೇಡಿ ಅಂತ ಈಗ 2023ರ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಒಂದು ಮಾತುಗಳು ಪರಮೇಶ್ವರ್ ಕೇಳಿ ಬಂದಿದ್ದು ಪರಮೇಶ್ವರ್ ಸಿಎಂ ಆಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು ಆಗ ಪರಮೇಶ್ವರ್ ಅವರು ನನಗೂ ಕೂಡ ಸಿಎಂ ಆಗುವಂತ ಆಸೆ ಇದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸಿದ್ರು ಅದೇ ರೀತಿಯಾಗಿ ಈಗ ಏನು ನೂತನವಾದಂತಹ ಸರ್ಕಾರ ರಚನೆಯಾಗಿ 5-6 ತಿಂಗಳು ಕಳೀತಾ ಇದೆ ಈಗಲೂ ಕೂಡ ಒಂದಷ್ಟು ಅಂದ್ರೆ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಏನು ಅಂತಂದ್ರೆ ಈಗ ರಾಜಣ್ಣ ಅವರು ಬಹಿರಂಗವಾಗಿ ಈ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈಗ ಪರಮೇಶ್ವರ್ ಕೂಡ ಅದಕ್ಕೆ ಸಾಥ್ ನೀಡುವ ರೀತಿಯಲ್ಲಿ ಅವರಿಗೆ ಒಂದು ಧನ್ಯವಾದವನ್ನು ಕೂಡ ಅರ್ಪಿಸಿರುವಂತದ್ದು ರಕ್ಷಾ ಥ್ಯಾಂಕ್ ಯು ಮಧು ಮಾಹಿತಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ